ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವಾಗ ಬ್ರಹ್ಮರಂಗ್ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಹಾಸ್ಪಿಟಲ್ಗೆ ಬಂದಿದ್ವಿ ಬೆಳಿಗ್ಗೆನೆ. ನಮ್ಮ ಮನೆಯವರು ಇನ್ನೂ ಕೆಲಸಕ್ಕೆ ಹೋಗಿಲ್ಲ, ಇಲ್ಲಿ ನನ್ನನ್ನು ಬಿಟ್ಬಿಟ್ಟು. ಮತ್ತು ಕೊರಿಯರ್ ಕೂಡ ಮಾಡೋ ಇದ್ದಾವಲ್ಲ, ಅದನ್ನು ಕೂಡ ಕೊರಿಯರ್ ಮಾಡಿಬಿಟ್ಟು ಅವರು ಕೆಲ್ಸಕ್ಕೆ ಹೋಗ್ತಾರೆ. ಹಾಗಾಗಿ ನಮ್ಮಿಬ್ಬರನ್ನ ಬಿಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಹಾಸ್ಪಿಟಲ್ ಹತ್ರ ಬಂದಿದ್ದರು. ಮತ್ತು ಡಾಕ್ಟರ್ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದರು. ಮತ್ತು ಟೋಕನ್ ನಂಬರ್ ಕೂಡ ಲೇಟ್ ಆಗಿತ್ತು ನಂದು. ಹಾಗಾಗಿ ಮತ್ತು ನೀವು ಹೋಗಿಬಿಡಿ, ಮತ್ತು ನಾನು ತೋರಿಸ್ಕೊಂಡು ಆಮೇಲೆ ಆಟೋದಲ್ಲಿ ಹೋಗ್ತೀನಿ ಮನೆಗೆ ಅಂತ ಹೇಳಿದೆ. ಸರಿ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರು ಹೋಗ್ತಾ ಇದ್ದಾರೆ. ಪ್ರಮರಂಗೆ ಯಾಕೋ ಗೊತ್ತಿಲ್ಲ, ಒಂದು 2-3 ಡೇಸಿಂದನೂ ಕೂಡ ಅವ್ಳ ಮುಖ ಎಲ್ಲ ಒಂಥರ ಆಗಿಬಿಟ್ಟಿದೆ. ಫುಲ್ ಜ್ವರ ಅಂದರೆ ಜ್ವರ ಜ್ವರ ಅನ್ನೋದು ಕಡಿಮೆನೇ ಆಗ್ತಾಯಿಲ್ಲ. ಶಿರಪ್ ಹಾಕಿದ್ರೂ ಕೂಡ ಕಡಿಮೆ ಆಗ್ತಾಯಿಲ್ಲ. ಹಾಗಾಗಿ ನಾನು ಇಲ್ಲಿ ಡಾಕ್ಟರ್ನ ತೋರಿಸೋಣ ಅಂತ ಹೇಳಿಬಿಟ್ಟು ಇಲ್ಲಿ ಕರ್ಕೊಂಬಂದಿದ್ದೀನಿ. ನಮ್ಮ ಮನೆಯವರು ಕೂಡ ಅವ್ರ ಪಾಪ, ಮತ್ತು ಅವ್ರಿಗೂ ಕೂಡ ಟೈಮ್ ಆಗುತ್ತಲ್ವಾ, ಅದಕ್ಕೆ ನೀವು ಹೋಗಿಬಿಡಿ ಅಂತ ಹೇಳಿಬಿಟ್ಟು ಅವ್ರನ್ನು ಕೂಡ ಕಳಿಸ್ದೆ. ಇವಾಗ ಬ್ರಹ್ಮರಂಗ್ ತೋರಿಸ್ಕೊಂಡು ಅವಳಿಗೇನಾದರೂ ಇಲ್ಲೇ ಹೋಟೆಲಲ್ಲಿ ಏನಾದರೂ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗಬೇಕು. ಜ್ವರ ಇರೋದ್ರಿಂದ ಅವಳು ಜಾಸ್ತಿ ಏನೂ ತಿಂತಾನೇ ಇಲ್ಲ ಮನೆಯಲ್ಲಿ. ಮನೇಲಾದರೂ ತಿಂತಾ ಇಲ್ಲ, ಮತ್ತು ಹೊರಗಡೆಯಿಂದನೂ ಕೂಡ ಏನಾದರೂ ಇಡ್ಲಿನೋ ಅಥವಾ ಏನಾದರೂ ತಂದು ಕೊಟ್ಟರು ಕೂಡ ತಿಂತಾ ಇಲ್ಲ. ಅವಳು ಆ್ಯಕ್ಟಿವ್ ಅನ್ನೋದು ಇಲ್ಲವೇ ಇಲ್ಲ. ಇವಾಗ ಫುಲ್ ಕಡಿಮೆ ಆಗಿಬಿಟ್ಟಿದೆ ಆ ಜ್ವರಕ್ಕೂ ಅದಕ್ಕೂ. ನನಗೆ ಅವಳು ನೋಡಿದ್ರೇ ಒಂದು ರೀತಿ ಒಂಚೂರು ಒಂದೊಂದು ಸ್ವಲ್ಪತ್ತಿಗೆ ಅವಳು ಆ್ಯಕ್ಟಿವಾಗಿ ಆಟ ಆಡೋದು, ಇನ್ನೊಂದು ಸ್ವಲ್ಪತ್ತಿಗೆ ಹಂಗೆ ಡಲ್ ಆಗೋದು, ಆ ಥರ ಎಲ್ಲ ಮಾಡ್ತಾಯಿದ್ಲು. ಸ್ವಲ್ಪ ನನಗೆ ಅವಳು ನೋಡಿದಾಗೆಲ್ಲ ಭಯ ಅನ್ಸೋದು. ಹಾಗಾಗಿ ಒಂದು ಸಲ ಡಾಕ್ಟರ್ಗೂ ತೋರಿಸ್ಕೊಂಡು ಹೋಗ್ಬಿಟ್ಟು ಆಯಿತು ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ದೀನಿ. ಮುಖ ನೋಡ್ತಾ ಇದ್ರಲ್ವ ಹೆಂಗೆ ಕಣ್ಣು ಮತ್ತು ಮುಖ ಎಲ್ಲ ಊದ್ಕೊಂಡ್ಬಿಟ್ಟಿದೆ, ಗೊತ್ತಿಲ್ಲ ಏನಾಗಿದೆ ಅಂತ ಹೇಳಿಬಿಟ್ಟು ಅದಕ್ಕೆ ಕರ್ಕೊಂಬಂದಿದ್ದೀನಿ. ಮತ್ತು ಇದು ಬ್ರಹ್ಮರಂಗೋಸ್ಕರ ಚಿಕ್ಕ ಕಿಟ್ ಇದು ಬಾಚಣಿಕೆ, ಮತ್ತು ಅದಕ್ಕೆ ಒಂದು ಏನು ಮಿರರ್ ಬಂದಿದೆ, ಅವಳಿಗೆ ತುಂಬ ಇಷ್ಟ ಈ ಥರದ್ದು, ಅದಕ್ಕೋಸ್ಕರ ತೊಗೊಂಬಂದೆ. ಮತ್ತು ಇದು ಒಂದು ಕಾಡಿಗೆ ಅವಳಿಗೆ ಹಚ್ಚೋದಕ್ಕೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಕಾಡಿಗೆ ತೊಗೊಂಬಂದಿದ್ದೀನಿ. ಅವಳು ಈ ಥರದ್ದೆಲ್ಲ ತುಂಬ ಇಷ್ಟಪಡ್ತಾಳೆ, ಅದರಲ್ಲಿ ಕಲರ್ಸ್ ಮಾತ್ರ ಪಿಂಕೇ ಅವಳು ಯಾವಾಗಲೂ ಕೂಡ ಇಷ್ಟಪಟ್ಟು ತೊಗೊಳೋದು. ಹಾಗಾಗಿ ಅದನ್ನು ತಂದಿದ್ದೀನಿ. ಹಾಗೆ ಒಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು. ಅದೇ ಈ ವಿಡಿಯೋ ಮುಖಾಂತರ ನಾನು ಹೇಳ್ತೀನಿ ಅದು ಏನು ವಿಚಾರ ಅಂತ ಹೇಳಿಬಿಟ್ಟು. ಹಾಗೆ ಇದು ನೋಡಿ ಎಷ್ಟು ಕ್ಯೂಟಾಗಿದೆ, ಪುಟ್ ಪುಟ್ಟದು ಕನ್ನಡಿ ಹಾಗೆ ಪುಟ್ಟದಾಗಿರೋಂಥ ಬಾಚಣಿಕೆ ತುಂಬ ಚೆನ್ನಾಗಿದೆ. ಅವಳು ನೋಡಿರಿ ಎಷ್ಟು ಚೆನ್ನಾಗಿ ಹ್ಯಾಪಿಯಾಗಿ ಅವಳು ಇದರಲ್ಲಿ ಆ್ಯಕ್ಟಿವಾಗಿ ತಲೆಯೆಲ್ಲ ಬಾಚ್ಕೊಳೋದಂಗೆಲ್ಲ ಮಾಡ್ತಾ ಇದ್ದಾರೆ. ಅದಾದಮೇಲೆ ಮತ್ತೆ ಒಂದು ಸ್ವಲ್ಪತ್ತಿಗೆ ಜ್ವರ ಬರ್ತಾ ಇದ್ದಂಗೆ ಮತ್ತೆ ಫುಲ್ ಡಲ್ ಆಗಿಬಿಡ್ತಾಳೆ. ಹಾಗಾಗಿ ಒಂಚೂರು ನಮಗೆ ಅವಳನ್ನು ಸಂಭಾಳಿಸೋದು ಸ್ವಲ್ಪ ಕಂಟ್ರೋಲು ಮಾಡ್ಕೊಳೋದು ಸ್ವಲ್ಪ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇದೆ. ಮೊನ್ನೆ ನೈಟ್ ಫುಲ್ ಅವಳು ಮಲ್ಕೊಂಡೆ, ಅಲ್ಲಿ ನೈಟ್ ಫುಲ್ ಹತ್ತಿದ್ದಾಳೆ, ನೈಟ್ ಫುಲ್ ಒಂಥರ ಕಿರಿಕಿರಿ ಮಾಡೋದಂಗೆಲ್ಲ ಮಾಡ್ತಾ ಇದ್ಲು. ಆದರೂ ಕೂಡ ಆದಷ್ಟು ಎಲ್ಲ ಕಂಟ್ರೋಲ್ ಮಾಡಿ ಅವಳನ್ನ ನೋಡ್ಕೋತಾ ಇದ್ದೀವಿ. ಮಕ್ಕಳಿಗೆ ಏನಂದರೆ ಒಂದು ಸ್ವಲ್ಪ ಏನಾದರೂ ಹುಷಾರಿಲ್ಲ ಅಂದರೆ ಸಾಕು, ಅವ್ರನ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಅದರಲ್ಲಿ ಬ್ರಹ್ಮರ ಯಾವಾಗಲೂ ಕೂಡ ಸ್ಟ್ರಾಂಗ್ ಆಗಿರ್ತಾ ಇದ್ಲು, ಬಟ್ ಈ ಸಲ ಮಾತ್ರ ತುಂಬಾ ಅವಳು ವೀಕ್ ಅನ್ನಿಸ್ತಾ ಇದ್ದಾಳೆ. ಹಾಗಾಗಿ ನನಗೆ ಒಂಚೂರು ಭಯ ಅವಳು ನಾನು ನೋಡಿದಾಗೆಲ್ಲ. ಇದು ಕಾಡಿಗೆ ನೋಡಿ ಯಾವ ಥರ ಇದೆ, ಐಟೆಕ್ಸ್ ಕಾಡಿಗೆ ಇದು. ಇದು 20 ರೂಪಾಯಿ ಇದಕ್ಕೆ. ಇದಕ್ಕೆ ಕಡ್ಡಿ ಕೂಡ ಬಂದಿದೆ, ಹಚ್ಚೋದಕ್ಕೆ ಕಡ್ಡಿ ಕೂಡ ಬಂದಿದೆ. ಇದೊಂದು ರೀತಿ ಬಾಕ್ಸ್ ಹಿಂಗೆ ಓಪನ್ ಮಾಡಿ ಹಂಗೆ ಕ್ಲೋಸ್ ಮಾಡೋವಂಥದ್ದು, ಅದಕ್ಕೆ ಅಂದರೆ ನಾರ್ಮಲ್ ಬಾಕ್ಸ್ ಅಲ್ಲ, ಇದಕ್ಕೊಂದು ರೀತಿ ಲಾಕ್ ಥರ ಇದೆ. ಹಂಗಾಗಿ ಚೆನ್ನಾಗಿದೆ. ಮತ್ತು ಇಲ್ಲಿ ಅವ್ರ ಪಪ್ಪ ಬಂದರು ಊಟಕ್ಕೆ. ಅವ್ರ ಪಪ್ಪ ಬಂದ ತಕ್ಷಣವೇ ಅವ್ರ ಪಪ್ಪಂಗೆ ತೋರಿಸ್ತಾ ಇದ್ದಾರೆ, ಪಪ್ಪ ಇಲ್ಲಿ ನೋಡಿ ಇಲ್ಲಿ ಇದನ್ನು ತೊಗೊಂಡಿದ್ದೀನಿ ಅದನ್ನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ತೋರಿಸ್ತಾ ಇದ್ಲು. ಹಾಗೆ ಅವ್ರ ಪಪ್ಪನೂ ಕೂಡ ಆಯ್ತಮ್ಮ ನಿಂಗೆ ಇಷ್ಟ ಅಂತ ಹೇಳ್ಬಿಟ್ಟು ಅವರು ಕೂಡ ಸುಮ್ಮನಾದರು. ಹಾಗೆ ನಾನು ಯಾವ ವಿಚಾರದ ಬಗ್ಗೆ ನಿಮ್ಮ ಹತ್ರ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದರೆ, ಇದು ಆಗಿರುವಂಥ ಮೋಸದ ಬಗ್ಗೆ ಹೇಳ್ತಾ ಇದ್ದೀನಿ. ತುಂಬ ಅಂದರೆ ಈ ಥರನೂ ಕೂಡ ಜನ ಇರ್ತಾರಾ, ಹೀಗೂ ಕೂಡ ಮೋಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮಗೂ ಕೂಡ ಈಗೀಗ ತಿಳಿತಾ ಇದೆ. ನಾವು ಯೂಟ್ಯೂಬರ್ ಅಂದ ತಕ್ಷಣವೇ ನಾವು ಒಂದು ಸ್ವಲ್ಪ ಎಲ್ಲ ಹೈ ಲೆವೆಲ್ ಇರ್ತಾರೆ, ಅವ್ರಿಗೆಲ್ಲ ಇರುತ್ತೆ, ಅವ್ರಿಗೆ ಹೇಗಿದ್ರು ಮೋಸ ಮಾಡ್ಬೋದು ಹಂಗೆ ಹಿಂಗೆ ಅಂತ ಕೆಲವೊಂದಷ್ಟು ಜನ ಎಲ್ಲರೂ ಅಂತ ಹೇಳ್ತಾರೆ, ಕೆಲವೊಂದಷ್ಟು ಜನ ಆ ಥರ ಅಂದ್ಕೊಂಡು ಮೋಸ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತಾ ಇರ್ತಾರೆ. ಅದೇ ಒಂದು ಸಿಚುವೇಶನ್ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ಯಾಕಂದರೆ ಯಾರೋ ಒಬ್ಬರು ಇವಾಗ ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ, ಇವಾಗ ಬಟ್ಟೆ ವ್ಯಾಪಾರ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಅಂದಾಗ ಆ ಬಟ್ಟೆ ವ್ಯಾಪಾರ ಮಾಡೋದಕ್ಕೆ ಇವಾಗ ಕಸ್ಟಮರ್ಸ್ ಏನಂತಾರೆ, ನಾರ್ಮಲಾಗಿ ಕಸ್ಟಮರ್ಸ್ ಎಲ್ಲ ನಮಗೆ ಪರಿಚಯನೇ ಇರ್ತಾರಲ್ವ. ಸೊ ಪರಿಚಯ ಇರ್ತಾರೆ, ಇವಾಗ ಅಂದರೆ ಪರಿಚಯ ಅಂದರೆ ಮುಖ ಎಲ್ಲ ನೋಡಿರಲ್ಲ, ನಾರ್ಮಲಾಗಿ ನಮ್ಮ ಹತ್ರ ಕೊಂಡ್ಕೊತಾನೆ ಇರ್ತಾರೆ, ನಾವು ಅವ್ರ ಮೇಲೆ ನಂಬಿಕೆ ಇಟ್ಕೊಂಡಿರ್ತೀವಲ್ವ. ಸೊ ಅದೇ ರೀತಿ ನಂಬಿಕೆ ಇಟ್ಕೊಂಡು 3,000 ರೂಪಾಯಿ ಬಿಲ್ ಮಾಡಿದರು. ಸೊ 3,000 ರೂಪಾಯಿ ಬಿಲ್ ಮಾಡಿದ್ದಾದಮೇಲೆ ಅಮೌಂಟ್ ನಾನು ಪೇ ಮಾಡ್ತೀನಿ, ಇವಾಗ ಸ್ಯಾಲ್ರಿ ಆಗಿಲ್ಲ, ಸೊ ಯಾವ ಇನ್ನೊಂದು ನಾಳೆ ಎಲ್ಲ
ಪೇ ಮಾಡ್ತೀನಿ, ನಮಗೆ ಕೊರಿಯರ್ ಮಾಡಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ಕೊರಿಯರ್ ಮಾಡಿದ್ದು ಆಯಿತು. ಕೊರಿಯರ್ ಮಾಡಿದ್ದಾದಮೇಲೆ ಅವರು ನೆಕ್ಸ್ಟ್ ಅಂದರೆ ನಿಮ್ಮ ಕೊರಿಯರ್ ಆಗಿದೆ ಅಂತ ನಾನು ಇನ್ಫಾರ್ಮ್ ಮಾಡಿದ್ಮೇಲೆ ಆಟೋಮೆಟಿಕ್ಲಿ ಅವ್ರ ನಂಬರೆಲ್ಲ ನಮ್ಮ ನಂಬರ್ ಏನಿದೆ ಅದೆಲ್ಲ ಕೂಡ ಬ್ಲಾಕ್ ಮಾಡ್ತಾರೆ. ಸೊ ಆ ಥರ ಬ್ಲಾಕ್ ಮಾಡಿ 3,000 ರೂಪಾಯಿ ಬಿಲ್ ಮಾಡಿರೋದು. ಸೊ 3,000 ರೂಪಾಯಿ ಬಿಲ್ ಮಾಡಿದಾದಮೇಲೆ ಅವ್ರ ಅಮೌಂಟ್ ಕೂಡ ಕೊಟ್ಟಿಲ್ಲ, ನಂಬರ್ ಕೂಡ ಬ್ಲಾಕ್ ಮಾಡಿದ್ದಾರೆ, ಹಾಗೆ ರೆಸ್ಪಾನ್ಸ್ ಕೂಡ ಇಲ್ಲ. ಬಟ್ ಅವ್ರ ಅಡ್ರೆಸ್ಸು ಪ್ರತಿಯೊಂದು ಕೂಡ ಇವಾಗ ಅವರು ಕಳಿಸಿರ್ತಾರಲ್ವ, ಸೊ ಅದನ್ನೆಲ್ಲ ಇವ್ರು ನೋಟ್ ಮಾಡಿ ಇಟ್ಕೊಂಡಿರ್ತೀವಿ, ಇಲ್ಲ ಸ್ಕ್ರೀನ್ಶಾಟ್ ಎಲ್ಲ ತೆಗ್ದು ಇಟ್ಕೊಂಡಿರ್ತೀವಲ್ವ, ಸೊ ಅದನ್ನೆಲ್ಲ ಇದ್ದೇ ಇರುತ್ತೆ. ಅದನ್ನೆಲ್ಲ ತೊಗೊಂಡು ನಾವೇ ಹೋಗ್ಬೋದು, ನಿಯರ್ ಇರುತ್ತೆ, ಸೊ ನಾವೇ ಹೋಗ್ಬಿಟ್ಟು ಅದನ್ನೆಲ್ಲ ನಾವು ಇದು ಮಾಡ್ಕೋಬೋದಲ್ವಾ. ಸೊ ಆ ಥರನೂ ಕೂಡ ಇರುತ್ತೆ, ಅವ್ರಿಗೊಂದು ಬುದ್ಧಿ ಕಲಿಸೋದಕ್ಕೋಸ್ಕರನಾದರೂ ಹೋಗೋಂಥವ್ರು ಕೂಡ ಇರ್ತಾರೆ. ಇದು ಬಂದುಬಿಟ್ಟು ನನಗಾಗಿರೋಂಥ ಎಕ್ಸ್ಪೀರಿಯೆನ್ಸ್ ಅಲ್ಲ, ಇದು ನನ್ನ ಯೂಟ್ಯೂಬರ್ ನನ್ನ ಬೆಸ್ಟ್ ಯೂಟ್ಯೂಬರ್ ಅಂತ ಹೇಳ್ಬೋದು ತೆಲುಗು ಚಾನಲ್ ಅವರು, ಅವರಿಗಾಗಿರೋಂಥ ಎಕ್ಸ್ಪೀರಿಯೆನ್ಸು ಅವರಿಂದನೇ. ಅಂದರೆ ನಾನು ಸ್ಟಾರ್ಟ್ ಅಂದರೆ ನನಗೆ ತೆಲುಗುವಲ್ಲಿ ತುಂಬ ಜನ ಪರಿಚಯ ಇದ್ದಾರೆ, ಓಕೆನಾ, ಬ್ಲಾಗರ್ಸ್ ಎಲ್ಲ ಕೂಡ ತುಂಬ ಜನ ಪರಿಚಯ ಇದ್ದಾರೆ. ಅದೇ ಬ್ಲಾಗರ್ಸ್ ಇವಾಗ ನನ್ನ ಒಬ್ಬರನ್ನ ನಾನು ಇಷ್ಟಪಟ್ಟು ನೋಡೋಂಥ ವ್ಲಾಗರೇ ನನಗೆ ಹಿಡಿದಾದ್ಮೇಲೆ ನಾನು ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ನಾನು ಸ್ಟಾರ್ಟ್ ಮಾಡಿದಾದ್ಮೇಲೆ ಇವ್ರು ಸ್ಟಾರ್ಟ್ ಮಾಡಿದೆ, ಈ ಥರ ನಮ್ಮದು ಕನೆಕ್ಟಿವಿಟಿ ಇದೆ. ಸೊ ಆ ಥರ ಇರೋವಂಥದ್ದು ನಾವು ಫ್ರೆಂಡ್ಶಿಪ್ಪಲ್ಲಿ ಕೂಡ ಇದ್ದೀವಿ. ಸೊ ಅವರಿಗೆ ಈ ಥರ ಮೋಸ ಮಾಡಿದರು. ಸೊ ಅದು ಏನಂದರೆ ತುಂಬಾ ನಮಗೆ ಬೇಜಾರೇ ಆಗೋಯಿತು, ಏನಕ್ಕಪ್ಪ ಈ ಥರ ಮಾಡ್ತಾರೆ, ಅವ್ರಿಗೂ ಕೂಡ ಇಬ್ಬರು ಮಕ್ಕಳಿದ್ದಾರೆ, ಅವರು ಕೂಡ ತುಂಬ ಕಷ್ಟಪಟ್ಟು ಮಾಡ್ತಾರೆ, ಈ ಕಡೆ ವೀಡಿಯೋಸ್ ಮಾಡಿಕೊಂಡು ಈ ಕಡೆ ಏನಾದರೂ ಪ್ರಮೋಷನ್ಸ್ ಬಂತಂದರೆ ಅದನ್ನು ಮಾಡಿಕೊಂಡು ಚಿಕ್ಕ ಮಕ್ಕಳನ್ನ ಹಿಡ್ಕೊಂಡು ಪ್ರತಿಯೊಂದನ್ನು ನಿಭಾಯಿಸ್ಕೊಂಡು ಪ್ರತಿಯೊಂದು ಕೆಲಸನೂ ಮಾಡಿಕೊಂಡು ಹೋಗೋದು ತುಂಬಾ ಕಷ್ಟ. ಅಂಥದ್ರಲ್ಲಿ ಈ ಥರ ನಾರ್ಮಲಾಗಿ ತೊಗೊಂತಾನೆ ಇದ್ಕೊಂಡು ಅವ್ರ ನಂಬಿಕೆ ಗಳಿಸಿ ಲಾಸ್ಟಲ್ಲಿ ಈ ಥರ ಏನೋ ಈ ಥರ ಮೋಸ ಮಾಡಿದರೆ ಅವ್ರಿಗೆ ಎಷ್ಟು ನೋವಾಗುತ್ತಲ್ವಾ. ಏನೋ ಒಂದಿಷ್ಟು ಎಷ್ಟೊಂದು ಸ್ಯಾರಿ ಇರ್ತವೆ, ಈಗ ಒಂದು 10,000 ರೂಪಾಯಿ ಹಾಕಿ ಬಂಡವಾಳ ಹಾಕಿ ನಾವು ತರಿಸಿದ್ದೀವಿ ಅಂದರೆ ಅದರಲ್ಲಿ ಉಳಿಯುವಂಥ ಲಾಭ ಆಗಿರುತ್ತದು. ಸೊ ಅದೇ ಲಾಭ ಇಲ್ಲದಂಗೆ ನಾವು ಸುಮ್ಮನೆ ಕಷ್ಟಪಡಬೇಕು ಅಂದರೆ ಯಾರು ತಾನೇ ಕಷ್ಟಪಡ್ತಾರೆ. ಅವರು ಅಷ್ಟು ಪುಟ್ಟ ಮಕ್ಕಳನ್ನ ಹಿಡ್ಕೊಂಡು ಅವ್ರು ಮಾಡ್ತಾಯಿದ್ದಾರೆ ಅಂತ ಅಂದಾಗ ಹೇಗೆ ತಾನೇ ಮನಸ್ಸು ಬರುತ್ತಲ್ವಾ. ಚೆನ್ನಾಗಿದ್ಕೊಂಡೇ ಅಕ್ಕ ನೀವು ಆ ಥರ ವ್ಲಾಗ್ ಮಾಡ್ತೀರಾ, ಈ ಥರ ವ್ಲಾಗ್ ಮಾಡ್ತೀರಾ, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಹಾಗೆ ಹೀಗೆ ಅಂತೆಲ್ಲ ಹೇಳಿಬಿಟ್ಟು ಅವ್ರ ನಂಬಿಕೆನೂ ಕೂಡ ಗಳಿಸ್ಕೊಂಡು ಕೊನೆಗೆ ಈ ಥರ ಮಾಡಿದರು. ಸೊ ಅವ್ರದ್ದು ಏನೋ ಅಂದರೆ ಇವಾಗ ಏನೋ ಮಿಸ್ ಆಗಿ ಅಮೌಂಟ್ ಹಾಕಿಲ್ವೇನೋ ಅಂತ ಅನ್ನೋದಕ್ಕೂ ಕೂಡ ಆಗಲ್ಲ, ಯಾಕಂದರೆ ನಂಬರೆಲ್ಲ ಬ್ಲಾಕ್ ಮಾಡಿದ್ದಾರೆ. ಸೊ ನಂಬರೆಲ್ಲ ಬ್ಲಾಕ್ ಮಾಡಿದ್ಮೇಲೆ ಅದರ ಅರ್ಥ ಅದೇ ತಾನೇ, ಸೊ ನಂಬರ್ ಅವ್ರದ್ದು ಕನೆಕ್ಟ್ ಆಗ್ತಾನೆ ಇಲ್ಲ, ಬ್ಲಾಕ್ ಮಾಡಿದ್ದಾರೆ. ಸೊ ಮತ್ತು ಬೇರೆ ನಂಬರಿಂದ ಟ್ರೈ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ, ಅಂದರೆ ಫೋನು ರಿಂಗ್ ಆಗುತ್ತೆ, ರಿಂಗ್ ಆದ ತಕ್ಷಣ ಅದು ಕಟ್ ಮಾಡ್ತಾರೆ ಇಲ್ಲ ಸ್ವಿಚ್ ಆಫ್ ಮಾಡ್ತಾರೆ, ಈ ಥರ ಮಾಡ್ತಾಯಿದ್ದಾರೆ. ಆ ಥರ ಮಾಡಿದಾಗ ಸೊ ಅವರು ಫ್ರಾಡ್ ಮಾಡೋದಕ್ಕೆ ಈ ಥರ ಮೋಸ ಮಾಡೋದಕ್ಕೆ ಈ ಥರ ಮಾಡಿದ್ದಾರೆ ಅಂತ ಅಲ್ವಾ. ಸೊ ಈ ಎಂಥ ಜನ ಇದ್ದಾರಪ್ಪ ಅಂತ ಅನ್ನಿಸ್ಬಿಡ್ತು ಅದೆಲ್ಲ ನೋಡಿದಾದಮೇಲೆ. ಮತ್ತು ಈ ಥರನೂ ಕೂಡ ಮೋಸ ಮಾಡ್ತಾರಾ, ಚೆನ್ನಾಗಿದ್ಕೊಂಡು ನಂಬಿಕೆನೆಲ್ಲ ಗಳಿಸ್ಕೊಂಡು ಈ ಥರನೂ ಕೂಡ ಮಾಡ್ತಾರಾ ಅಂತ ಅನಿಸ್ಬಿಡ್ತು. ಯಾಕಂದರೆ ಪ್ರತಿಯೊಬ್ಬರು ಕೂಡ ಹಾಗಿರಲ್ಲ, ಯಾರೋ ಒಬ್ಬರು ಈ ಥರ ಮಾಡೋದ್ರಿಂದ ಎಲ್ರಿಗೂ ಕೂಡ ಎಲ್ಲರೂ ಅಭಿಪ್ರಾಯನೂ ಒಂದೇ ಥರ ಆಗಿಬಿಡುತ್ತೆ. ಸೊ ಯಾರನ್ನೂ ಕೂಡ ನಂಬಬಾರ್ದಪ್ಪ ಬೇಗ, ನಾವು ಯಾರನ್ನೂ ಕೂಡ ದುಡ್ಡಿನ ವ್ಯವಹಾರದಲ್ಲಿ ನಂಬಕ್ಕೆ ಹೋಗಬಾರ್ದು. ದುಡ್ಡಿನ ವ್ಯವಹಾರ ಆಗಿರ್ಬೋದು ಅಥವಾ ಈ ಬಿಸ್ನೆಸ್ ಆಗಿರ್ಬೋದು, ಇದರಲ್ಲಿ ಯಾರನ್ನೂ ಕೂಡ ಟ್ರಸ್ಟ್ ಮಾಡಲೇಬಾರ್ದು ಅನ್ನೋ ಥರ ಅಭಿಪ್ರಾಯಗಳನ್ನ ಬಂದುಬಿಡುತ್ತಲ್ವ. ಸೊ ಅದೇ ಥರ ಪಾಪ ಅವ್ರಿಗೂ ಕೂಡ ಬಂದಿದೆ, ಅವರು ಕೂಡ ತುಂಬ ಬೇಜಾರಾಗಿದ್ದರು. ಅದಾದಮೇಲೆ ಓಕೆ ಎಷ್ಟು ದಿನ ತಿಂತಾರೆ ಆ 3,000 ರೂಪಾಯಿನ, ಓಕೆ ಪರವಾಗಿಲ್ಲ ಬಿಡಿ ಅಂತ ಅಂದ್ಬಿಟ್ಟು ಪಾಪ ಅವರೂ ಕೂಡ ಒಂದಿನ ಫುಲ್ ವ್ಲಾಗ್ ಕೂಡ ಹಾಕಿಲ್ಲ ಏನಿಲ್ಲ, ಅವರು ಕೂಡ ಬೇಡ ಬಿಡಿ ಅಂತ ಅಂದ್ಬಿಟ್ಟು ಅವ್ರ ಪಾಡಿಗೆ ಅವರು ಮೂವ್ ಆನ್ ಆದರು. ಸೊ ಒಂದು ಕಡೆ ನೀವು ಅಂದರೆ ನಾನು ನಂಬಿರೋ ಹಾಗೆ ಏನಂದರೆ ನೀವು ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡೆದು ಅದನ್ನು ನೀವು ತಿಂತಿದ್ದೀರಾ ಅಂದರೆ ಎಷ್ಟು ದಿನ ತಿನ್ನೋಕ್ಕೆ ಸಾಧ್ಯ. ಕಷ್ಟಪಟ್ಟು ದುಡ್ದಿರೋ ದುಡ್ಡೇ ನಮ್ಮ ಹತ್ರ ಇರೋದಿಲ್ವಂತೆ. ಈ ಥರ ಅನ್ಯಾಯ ಮಾಡಿ ಈ ಥರ ಅವರು ಕಣ್ಣೀರೆಲ್ಲ ಸುರಿಸಿ ಅವರು ಇದನ್ನು ನೀವು ತಿಂದರೆ ಅದು ನಿಮಗೆ ಒಳ್ಳೇದಾಗುತ್ತಾ ಅಲ್ವಾ. ಸೊ ಒಳ್ಳೇದಾಗಲ್ಲ, ಅದು ಯಾವತ್ತೂ ಕೂಡ ಒಳ್ಳೇದಾಗೋದಿಲ್ಲ. ಅದೇನು ಅಷ್ಟು ದೊಡ್ಡ ಅಮೌಂಟ್ ಕೂಡ ಅಲ್ಲ, ಸಾಯೋ ಮಠ ಕುತ್ಕೊಂಡು ನಾವು ತಿಂತೀವಿ ಅಮೌಂಟ್ ಅಲ್ಲ ಅನ್ನೋದಕ್ಕೆ ಅಷ್ಟೊಂದು ದೊಡ್ಡ ಅಮೌಂಟ್ ಅಲ್ಲ. ಜಸ್ಟ್ 3,000 ರೂಪಾಯಿ ಅಮೌಂಟು, 3,000 ರೂಪಾಯಿ ಆದರೂ ಕೂಡ ಅದು ದೊಡ್ಡದೇ ಹೇಳಬೇಕಂದ್ರೆ, ಯಾಕಂದರೆ ಅಷ್ಟು ಕಷ್ಟಪಟ್ಟು ಮಾಡ್ತಾಯಿದ್ದಾರೆ ವೀಡಿಯೋಸ್ ಅಂದಮೇಲೆ ಅವ್ರು ತುಂಬಾ ದೊಡ್ಡ ಅಮೌಂಟ್ ಅಂತಲೇ ಹೇಳ್ಬೋದು. ಚಿಕ್ಕ ಯೂಟ್ಯೂಬರ್ ಆಗಿರ್ಬೋದು, ದೊಡ್ಡ ಯೂಟ್ಯೂಬರ್ ಆಗಿರ್ಬೋದು, ಅಥವಾ ನ್ಯೂ ಕಮ್ಮರ್ ಆಗಿರ್ಬೋದು, ಎಲ್ರಿಗೂ ಕೂಡ ಅವ್ರದ್ದು ಎಫರ್ಟ್ ಇದ್ದೇ ಇರುತ್ತೆ.
ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಕೂಡ ಅವ್ರದ್ದು ಎಫರ್ಟ್ ಇಲ್ದಂಗೆ ಏನೂ ಆಗೋದಿಲ್ಲ. ಒಂದು ಚಿಕ್ಕ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾರೆ ಅಂದರೂ ಕೂಡ ಅದ್ರ ಎಫರ್ಟ್ ಇಲ್ದಂಗೆ ಏನೂ ಕೂಡ ಆಗೋದಿಲ್ಲ. ಸೊ ಅದನ್ನು ಅದನ್ನು ಅರ್ಥ ಮಾಡಿಕೊಂಡು ಈ ಥರ ದಯವಿಟ್ಟು ಕೂಡ ಯಾರು ಕೂಡ ಮೋಸ ಮಾಡೋದಕ್ಕೆ ಹೋಗಬೇಡಿ ಆಯಿತಾ. ಅಂದರೆ ಕೆಲವೊಂದಷ್ಟು ಜನ ಇದ್ದೇ ಇರ್ತಾರೆ ಆ ಥರ. ಸೊ ಎಲ್ರಿಗೂ ಹೇಳ್ತಾ ಇಲ್ಲ, ಆ ಥರ ಇರೋವಂಥ ಮನಸ್ಥಿತಿ ಇರೋವಂಥವ್ರಿಗೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಆ ಥರ ಮಾಡೋದಕ್ಕೆ ಹೋಗಬೇಡಿ, ಯಾರು ಕೂಡ ಮಾಡೋದಕ್ಕೆ ಹೋಗಬೇಡಿ. ಪಾಪ ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂದರೆ ನನಗೆ ಒಂದು ರೀತಿ ಭಯ, ಒಂಥರ ಅಳುನೇ ಬರುತ್ತೆ ಅವ್ರದ್ದು ಎಲ್ಲ ನೋಡಿದ್ರೇ. ಪಾಪ ಯಾರ ಮೇಲೂ ಕೂಡ, ಅಂದರೆ ಮನೆಯಲ್ಲಿ ಹೇಳೋವಂಥವ್ರು ಇಲ್ಲ ಇವಾಗ, ದೊಡ್ಡವ್ರು ಅನ್ನೋರು ಯಾರೂ ಇಲ್ಲ ಮನೆಯಲ್ಲಿ. ಗಂಡ ಹೆಂಡತಿ ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಅವರು ಆ ಥರ ವೀಡಿಯೋಸ್ ಎಲ್ಲ ಮಾಡಿಕೊಂಡು, ಪಾಪ ಈ ಥರ ಎಲ್ಲ ಚಿಕ್ಕ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದಾಗ ಈ ಥರ ಪ್ರಾಬ್ಲಮ್ ಆಯ್ತಲ್ಲ. ಪಾಪ ಅವರು ಕೂಡ ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ಅಣ್ಣ ಆಗಿರ್ಬೋದು ಅಥವಾ ಅಕ್ಕ ಆಗಿರ್ಬೋದು ಕೂಡ ತುಂಬ ಸ್ಟ್ರಾಂಗ್ ಆಗಿದ್ದುಕೊಂಡು ಓಕೆ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಅವರು ಕೂಡ ಸುಮ್ಮನಾದರು. ಸೊ ಇಷ್ಟು ಕತೆ. ಹಾಗೆ ಇವಾಗ ನಾನು ಮತ್ತು ನಮ್ಮನೆಯವರು ಶೋರೂಮ್ ಕಡೆ ಹೋಗ್ತಾ ಇದ್ದೀವಿ. ಏನಕ್ಕಂತ ಹೇಳಿದ್ರೆ ದೀಪಾವಳಿ ಆಫರಲ್ಲಿ ಲಕ್ಕಿ ಡೀಪ್ ಓಪನ್ ಮಾಡ್ತೀವಿ ಅಂತ ಹೇಳಿದರು. ಹಾಗಾಗಿ ಹೋಗ್ತಾ ಇದ್ದೀವಿ. 6 ಜನ ವಿನ್ನರ್ಸ್ನ ಇಲ್ಲಿ ಕನ್ಸಿಡರ್ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ. ಫೈನಲಿ ನಾವು ಬಂದ್ವಿ ಇಲ್ಲಿ ಹೋಂಡಾ ಶೋರೂಮ್ ಹತ್ರ. ತುಂಬ ಜನ ಇದ್ದಾರೆ, ಹೇಳಬೇಕಂದ್ರೆ ತುಂಬ ಅಂದರೆ ತುಂಬ ಜನ ಇದ್ದಾರೆ. ಇಲ್ಲಿ ಒಳಗಡೆ ಶೋರೂಮಲ್ಲೂ ಕೂಡ ಇದ್ದಾರೆ. ಈ ಕಡೆ ಪಕ್ಕದಲ್ಲಿ ಒಂದು ವೇಟಿಂಗ್ ಅಂತ ಹೇಳಿಬಿಟ್ಟು ಅಲ್ಲಿ ಟೇಬಲ್ ಎಲ್ಲ ಹಾಕ್ಬಿಟ್ಟು ಕುರ್ಚಿ ಎಲ್ಲ ಇಟ್ಬಿಟ್ಟು ಅಲ್ಲೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ತುಂಬ ಜನ ಇದ್ದಾರೆ, ನೋಡಬೇಕು ಯಾರಿಗೆ ಬರುತ್ತೋ ಯಾರಿಗೆ ಬರಲ್ವೋ ಗೊತ್ತಿಲ್ಲ. ಜಸ್ಟ್ ನಾನು ಇದ್ರ ಮೇಲೆ ನಂಬಿಕೆ ಇಟ್ಕೊಂಡು ನಮಗೆ ಬರುತ್ತಪ್ಪ ಅಂತ ಹೇಳಿಬಿಟ್ಟು ಹೋಗಿಲ್ಲ. ಲಕ್ಕು ಅದು ಯಾರಿಗೆ ಸಿಗುತ್ತೋ ಯಾರಿಗಿಲ್ವೋ ಗೊತ್ತಿಲ್ಲ, ಹೋಗೋ ಥರ ಹೋಗಿದ್ದೀವಿ. ಪಾಪ ಅವರು ಫೋನ್ ಮಾಡ್ಕೊಡೋ ಕರೆದ್ರು, ಬನ್ನಿ ಈ ಥರ ಇದು ಲಕ್ಕಿ ಡೀಪ್ ಓಪನ್ ಮಾಡ್ತೀವಲ್ವ ಬನ್ನಿ ಅಂತ ಕರೆದ್ರು. ಸರಿ ಆಯಿತು, ಅವ್ರು ಕರೆದಿರೋದಕ್ಕಾದ್ರೂ ಹೋಗಬೇಕಲ್ವ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ನಾನು ನಮ್ಮನೆಯವ್ರು ಕುತ್ಕೊಂಡು ವೇಟ್ ಮಾಡ್ತಾ ಇದ್ದೀವಿ. ತುಂಬ ಹೊತ್ತಾಯಿತು, ಹೇಳಬೇಕಂದ್ರೆ ನಾನು ಬಂದು ಒಂದು 1/2 ಅವರ್ ಮೇಲ್ಗಡೆ ಆಯಿತು, ಆದರೂ ಕೂಡ ಇನ್ನೂ ಏನೂ ಮಾಡಲಿಲ್ಲ. ಆಮೇಲೆ ಅಲ್ಲಿರೋಂಥ ಜನ ಎಲ್ಲ ನೀವೀಗ ಲಕ್ಕಿ ಡೀಪ್ ಓಪನ್ ಮಾಡ್ತೀರಾ ಇಲ್ವಾ ಅಂತ ಹೇಳಿ ಎಲ್ಲ ಕೇಳಿದ್ದಕ್ಕೆ ಫೈನಲಿ ಓಪನ್ ಮಾಡಿದರು. ಹೇಳಬೇಕಂದ್ರೆ ಅಲ್ಲಿ ಬಂದಿರೋಂಥವ್ರಿಗೆ ಯಾರಿಗೂ ಕೂಡ ಲಕ್ಕಿ ಡೀಪಲ್ಲಿ ನೇಮೇ ಬಂದಿಲ್ಲ, ಬರದೇ ಇರೋರ್ದು ನಮ್ಮ ನೇಮ್ಸ್ ಎಲ್ಲ ಬಂದವು. ಆಮೇಲೆ ಅಲ್ಲಿರೋಂಥವ್ರು ಅಲ್ಲಿ ಬಂದಿರೋರು ಎಲ್ಲರೂ ಕೂಡ ಬೈಕೊಂಡು ನಾವು ಬಂದಿರೋರ್ಗೆ ಬಂದಿಲ್ಲ ಬರ್ದಿರೋರ್ಗೆ ಎಲ್ರಿಗೂ ಬಂದಿದೆ ಅಂದ್ಬಿಟ್ಟು ಬೈಕೊಂಡು ಹೋದರು. ನನಗೊಂದು ರೀತಿ ಅದು ನಗು ಥರ ಬಂತು, ಯಾಕಂದರೆ ಲಕ್ಕಿ ಡೀಪ್ ಅಂದರೆ ಒಂದು ಲಕ್ ಯಾರಿಗೆ ಸಿಗುತ್ತೋ ಯಾರಿಗಿಲ್ವೋ ಗೊತ್ತಿಲ್ಲ. ಸೊ ಎಲ್ಲದನ್ನು ನಾವು ಇದು ಮಾಡೋದಕ್ಕಾಗಲ್ವಲ್ಲ. ಸೊ ಹಾಗೆ